ಆಚಾರ್ಯಂತ ಪರಮಾತ್ಮ ಸರ್ವರಲ್ಲಿ ಅಪಿಯು ಸರ್ವರಿಗೆ ಬುದ್ಧಿ ಚೈತನ್ಯ ಕೊಡಂತ ಭಗವಂತ ಶ್ರೀ ಪರಮಾತ್ಮ 16,000 ಕೋಪಿ ಕಾಸ್ತಿರ ಆಳಿ 8 ಮಂದಿ ಪುತ್ರನ ಆಳಿ ಉಳ್ಕೊಂಡ ಯಾರು ಕಾಸ್ತಿದ್ರ ಗುರುನಾಥ ಶಾಂತಿ ಪುಮ್ಮಿ ಅದಕ್ಕ ಪರಮಾತ್ಮ ಯಾಕೆ ಕಾಯ್ದ ಅಂತ ಕೇಳಿದ್ರ ತಾಯಿ ಆದಿತ್ಯನ ತಂಗಿ ಅಮೃತ ಧ್ವಜ ವೇದದಾಗ ಹಿಂಗ ಸ್ವಚ್ಛ ಹೇಳ್ತಾರ ಗೋವಿಂದ ಸೇವೆ ಯಾವ ಆತನು ಮಾಡ್ತಾನ ಆತನ ಎಂದೆಂದು ಬರ್ತಾನ ಬರಬಾರ್ದು ಅಂತ ಹೇಳ್ಕಿಸಿಂದ ಋಗ್ವೇದ ಹೇಳ್ತಾನೆ. ಅದಕ್ಕ ಪರಮಾತ್ಮ ಬಾಲ್ಯಲಿಲ್ಲ ತನ್ನ ಅವತಾರ ಬಂದ್ರು ಅವನು ಮಾಡೋ ಕಾರ್ಯ, ಅವನು ಮಾಡೋ ಪವಾಡ, ಅವನು ಮಾಡೋ ಚಮತ್ಕಾರ ಎಷ್ಟು ಅದ್ಭುತ. ಅದಕ್ಕ ಗೋಕಿಲದಾಗ ಒಬ್ಬಕ್ಕಿ ಗೋಕಿಲ ಮರಾಠಿದಾಗ ಆತಾಳ ಏನತ್ತಾರೀಪ ಗಿರಿಧರ ಸಲ ಅಂದ್ರೆ ಪರಮಾತ್ಮ ಯಾಕೆ ಮನಸ್ಸು ಕೊಟ್ಟ ನನ್ನ ಮ್ಯಾಗ. ಹೌದು, ಎಲ್ಲಾರ ಮನೆಯೊಳಗ ಪ್ರಿಯ, ಎಲ್ಲಾರಲ್ಲಿ ಪ್ರಿಯ, ಸರ್ವರಲ್ಲಿ ಅಂತ ಭಗವಂತ ನನ್ನ ಮ್ಯಾಗ ಯಾಕೆ ಕೋಪ ಆದ, ನನ್ನ ಮ್ಯಾಗ ಯಾಕೆ ಸಿಟ್ಟಿಗೆ ಬಂದ. ಹೌದು, ಭಗವಂತ ಅಂತ ಕೇಳಿದ್ರೆ ಸರ್ವ ಜೀವಿಗಳಿಗೆ ಇದು ಎಲ್ಲ ನನ್ನ ಅವಶ್ಯಕತೆ ತಿಳ್ಕೊತಾನ. ಇನ್ನೊಂದು ಎಲ್ಲದ್ರ ಮ್ಯಾಗ ತಾನು ಸಮವಾಗಿ ದೃಷ್ಟಿ ತಿಳ್ಕೊತಾನ. ನಂದೇ ಅಂಶದ ಇದೆಲ್ಲ ನಾನೇ ಇದ್ದ. ಹೌದು, ಎಲ್ಲಾತರಲ್ಲಿ ತಿಳ್ಕಿಸಿದ ಸಂತರು, ಕರ್ಣರು, ಮಹಾಂತರು, ಗುರುಗಳು ಅವರು ಹಿಂಗೆ ತಿಳ್ಕೊತಾರ. ಏನ್ ಮಾಡ್ತಾರೀಪ ಅವ್ರ ದೃಷ್ಟಿದಾಗ ಎಷ್ಟು ಶಕ್ತಿ ಇರಬೇಕು. ಕೆಟ್ಟಿದ್ರು ಚಲೋ ಕಾಣಿಸ್ತದ, ಚಲೋ ಇದ್ರು ಚಲೋ ಕಾಣಿಸ್ತದ. ಅವ್ರ ಸಮಭಾವ ದೃಷ್ಟಿಯಿಂದ ನೋಡ್ತಾರ, ಇವೆಲ್ಲ ನನ್ನ ನೇವ, ಇವಕ್ಕೆಲ್ಲ ಪಾಲನೆ ಮಾಡುವ ಶಕ್ತಿ ನನ್ನ ಗುರುನಾಥ ನನಗೆ ಕೊಟ್ಟಾನ ಅಂತ ಹೇಳಿ ಸಮಭಾವದಿಂದ ಅವನ್ ನೋಡ್ತಾನ. ಕರೆ ಐತ್ರಿಪ್ಪ, ಭಗವತ್ ಸಮಾನ ದೃಷ್ಟಿಯಿಂದ ಎಲ್ಲರಿಗೂ ಸರ್ವರಿಗೂ ಕಾಣತನಂತ ಹೇಳಿದ್ರಿ. ಕರೆ ನಿಮ್ಮಲ್ಲಿ ಯಾಕೆ ಭೇದ ಭಾವ ಐತ್ರಿ ಅಂತ ನನಗೆ ಸಂಶಯ ಐತ್ರಿ. ಯಾಕೆ ನಮ್ಮಲ್ಲಿ ಏನು ಭೇದ ಕಂಡು ಬತ್ತ ನಿನ್ಗೆ? ನಿಮ್ಮಲ್ಲಿ ಏನು ಭೇದ ಭಾವ ಅಂತಂದ್ರೆ ಈಗ ಮಾನ್ಯ ಗೋಕಾಕ್ ತಾಲೂಕು ಪೈಕಿ ದುಪ್ಪದಾಳದಾಗ ಆನಿ ಮೇಲೆ ಮನವರಿಗೆ ಮಾಡಿ. ಹೌದು, ಚಿದಾನಂದ ಮಹಾರಾಜ್. ಮತ್ತ ಈ ಕಡೆ ಗೋಕಾಕ್ ತಾಲೂಕು ಉದ್ಗಟ್ಟಿ ಈ ತುಪ್ಪ ಕೊಡು ಮಂಜು, ಹೌದು ಅವರು ಅಲ್ಲಿ ಆನಿ ಮೇಲೆ ಮೆರವಣಿಗೆ ಮಾಡಿದ್ರು. ನಿಮ್ದು ಮಾಡಿದ್ರು. ಇಲ್ಲಿ ಮುದೋಳ ತಾಲೂಕು ಪರಮಾನಂದ ಮುಗುಳು ಕೊಡದಾಗ ಮೆರವಣಿಗೆ ಮಾಡಿದ್ರು. ಬಾಗಿಲು ಕೊಡ್ತಿಲ್ಲ. ಹಿಂಗ ನೂರಾರು ಕಡೆ ನಿಮ್ಗೆ ಎಲ್ಲ ಆನಿ ಮೇಲೆ ಮೆರವಣಿಗೆ, ತುಲಾಭಾರ, ಏನೇನೋ ಮಹಾಮಹಾ ಪೂಜೆಗಳು ಮಾಡ್ತಾರ. ಹೌದು, ದಿವಸ ನಿಮ್ಮ ಜೊತೆಗೆ ನಾವು ಬೆನ್ನತ್ತೇವೆ. ಏನು ನಿಮ್ಮ ಜೊತೆಗೆ ಈ ಸತ್ಸಂಗದಾಗ ಸೇವೆ ಮಾಡ್ಕೋತ ನಿಮ್ ಕೈ ಕೆಳಗೆ ನಾವು ಕೂಡಿ ಬಹಳಷ್ಟು ವರ್ಷಗಳಾದವು. ಏನು ಮನುಷ್ಯರಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸಂಕಲ್ಪ ಮಾಡೇನಿ. ಅಂತ ಭಗವಂತ ಸರ್ವರಿಗೂ ಸಮಾನ ತಿಳಿದವ. ಸುಮ್ಮ ಸಾಣದೊಂದು ನಮ್ದು ಕುದುರೆ ಮೇಲೆ ಮೆರವಣಿಗೆ ಮಾಡಬಾರ್ದನ. ನಮ್ಮ ಉತ್ತಮ ಮೊಳೆದಿಟ್ಟಲ್ಲ, ಬೇಣೂರ್ ಇಟ್ಟಲ್ಲ, ಮತ್ತ ಈ ಗೌರ ಸೂರ್ಯ ಈ ಕಡೆ ಇಲ್ಲಿ ಅಂತಾಪುರ ಮಲ್ಕಾರಿಸಿದ್ದಾಗಲಿ, ನಮ್ಮ ಅಮ್ಮ ನಮ್ಮದು ಕೆರೂರ್ ಅವರಾಗಲಿ, ಹಿಂಗ್ ನಿಮ್ ಜೊತೆಗೆ ಸೇವಾ ಮಾಡ್ಕೊತ ಎಷ್ಟೋ ದಿವಸ ಓಡಾಡಕತ್ತೀವಿ. ನಮ್ ಬೆಳವಣಿಗೆ ಬೆಳ್ಳೆ ಆಗ್ಲಿ, ನಮ್ದು ತುಸು ಕುದುರೆ ಮೇಲೆ ಆನೆ ಮೇಲೆ ಮೆರವಣಿಗೆ ಆಗಿರ್ಲಿಕ್ಕಂದ್ರು ಕುದುರೆ ಮೇಲೆ ಮೆರವಣಿಗೆ ಮಾಡಬಾರ್ದಂತ ನಮಗೆ ಸಂಶಯ ರೀ. ಬೇಡ, ನೀವರೇ ಅವ್ರಿಗೆ ಆ ಊರು ಹಿರಿಯರಿಗೆ ಹೇಳ್ಬೇಕಾಗಿತ್ತಲ್ಲ. ಬಹಳ ಜನ ನಮ್ದಾಗಿ ಅದು ಇವ್ರದೇ ಮಾಡ್ರಿ. ಹಿಂಗ್ ನನ್ನ ಸಂಕಲ್ಪ ಅಲ್ರಿ, ನಮಗೆಲ್ಲ ಹೆಡ್ ಮಾಸ್ಟರ್ ಮಿರ್ಗಿ ಮಾಸ್ತರ್ ಹೇಳ್ಯಾರ್ರಿ. ಅದಕ್ಕಾಗಿ ನೀವು ಬೆನ್ನತ್ತೀರಿ. ಹೌದೌದು, ತಮ್ಮ ಇದು ಎಷ್ಟು ದೊಡ್ಡ ಸ್ಥಾನ ಅಷ್ಟು ದೊಡ್ಡ ಸ್ಥಾನ. ಅದೇಂಗ್ರಿ ಹೆಂಗತ್ ಕೇಳಿದ್ರ ಮುಧೋಳ ತಾಲೂಕ ಮುಧೋಳ ಗ್ರಾಮದಾಗ ಎಲ್ಲಿ ಅಂತ ಕೇಳಿದ್ರು ಮುಗುಳು ಕೋಡ ಪರಮಾನಂದ. ಹೌದು, ಅಲ್ಲಿ ಅನಿಮೆ ಮೆರವಣಿ ಇಟ್ಕೊಂಡ್ರು. ಯಾವಾಗ ಇದು ಶಿವರಾತ್ರಿ ಏಕಾದಶಿ ದಿವಸ, ನಾಳೆಗೆ ಅನಿಮೆ ಮೆರವಣಿಗೆ ಅದಂದ್ರೆ ಇವತ್ತು ಚಂಜಿ ಮಾಡಿ ತಂದ ಅನಿಗೆ ಒಂದು ಎರಡು ಗಾಡಿ ಕಬ್ಬು ತಿನ್ಸಿದ್ರು. ಪರಮಾನಂದನ ಗುಡಿ ಹಿಡಿದು ಮಾಧುಲಿಂಗನ ಗುಡಿ ತನ್ನ ಊರಾಗ ಮೆರವಣಿಗೆ ನಡೀತು. ಹೌದು, ಅಗಿಸಿ ತನ್ನ ಮೆರವಣಿಗೆ ಬತ್ತು. ಏನಾಯ್ತು ಅಂತ ಕೇಳಿದ್ರ ಸಾಕಷ್ಟು ಬೆಳತಾನ ಆನೆ ಕಬ್ಬು ತಿಂದಿತ್ತು. ಆನೆಗೆ ಅಲ್ಲಿ ಬೈಲ್ ಕಡಿ ಬತ್ತ ಅಗಿಸಾಗ. ಹೌದು, ಅದು ಬಾಲ್ ಎತ್ತಿ ಬೈಲ್ ಕಡಿ ಮಾಡುವಾಗ ಅವ ಕೈ ತೆಳಗ ಅವ ಏನು ಇರ್ತಾನ ಆನೆ ಹಿಡಿಯವ, ಅವನ ಕೈಯಾಗ ಅಂಕುಶ ಇತ್ತು. ಏ ಗೌವೈಬೇ ಹ್ಯಾ ಏ ಕರುಣಕ್ಕ ಚುಚ್ಚಲ್ ಕತ್ತ, ಅದಕ್ಕ ಚುಚ್ಚಲ್ ಕತ್ತ, ಅವಂದ್ ಗಳಿಗೆ ಎರಡು ಗಳಿಗೆ ತಡ್ಕೋತದು.
ಅಲಿದು ನೋಡೋ ಸಲುವಾಗಿ ಸಣ್ಣವರು ದೊಡ್ಡವರು ಎಲ್ಲ ಸಣ್ಣ ಹುಡುಗರು ಎಲ್ಲ ಕೂಡಿರು, ಸಣ್ಣ ಹುಡುಗರು ಒಂದು ಎರಡು ಮೂರು ಬೆನ್ನತ್ತಿವು. ಆನೆ ಎಷ್ಟು ಮಾಡಿದ್ರೆ ಕೇಳಿಲ್ಲ, ಆ ಗಿಸಿಯಾಗಿ ಬಂದದು ಒಂದು ಕಿಂಟೋಲಷ್ಟು ಹೇತ ಮಗಂದ ಸಗಣಿ ಹಾಕ್ತಿರ್ಪಾನಿ, ಸಗಣಿ ಹಾಕಿ ಒಂದು ಮೂರು ಕೂಸುಗಳು ಅದ್ರ ಸಿಕ್ಕು. ಹೌದು, ಆಯ್ದ ಆ ಕೂಸುಗಳು ಹುಡುಕಿರ್ಬೇಕಾದ್ರೆ ಜಿಶಿಪ್ ತರಬೇಕಾಯ್ತು. ಚಲೋ ಚಲೋ ಕುಲಕರ್ಣಿ ಮತ್ತ ದೇಸಾರದು ಗೌರದ ಹುಡುಗರಿದ್ದು ಅವ್ರು ಜಿಶಿಪ್ ತಂದ ಕಿಶನ ಆ ಹುಡುಗರಿಗೆ ಕಡೆಯಾಗ ತೆಗೆದ್ರು. ಅವರು ಅಪೋಸಿಟ್ ಇದ್ರು, ಮುದೋಳಕ ವೈರ್ಲೆಸ್ ಮಾಡಿದ್ರು. ಅವ್ರು ನಮ್ಮ ಊರಾಗ ಅನಿಮ್ಯಾಗ ಮೆರವಣಿಗೆ ಹಿಂಗಿನ ಮೂರು ಕೂಸುಗಳಲ್ಲಿ ಸಿಕ್ಕಾವ ಅಂದ್ರ ಪಿಲಿ ಏನಾಯ್ತು ಅಂತ ಕೇಳಿದ್ರೆ ಪೊಲೀಸ್ ಠಾಣಾದಿಂದ ಪಿ ಎಸ್ ಅಬ್ಬ ಇವರೆಲ್ಲ ವೈರ್ಲೆಸ್ ತಗೊಂಡು ಬಂದ್ರು. ನನಗೆ ಕೇಳಿದ್ರು ಯಾವ್ರವ್ ನೀ ಸಾಧು, ನಾ ಗುಡ್ಡದಾವ್ ಇದ್ರಿ ಅಪ್ಪ. ಆನಿಮ್ಯಾಗ ಯಾರು ಮೆರವಣಿಗೆ ಮಾಡಂದಾರ ನಿಂದು ಊರಾನ ಪಂಚರು ಅಲ್ಲ ಎಟು ತನ್ನ ಹೇಳ್ಕೊಂಡ್ರ ಅಂದ್ರ ಆನಿಮ್ಯಾಗ. ಅದ್ ನನಗೆ ಕೇಳಿದ್ರು ನಾನು ಆನೆ ಹೇಳು ತನ್ಕೊಂಡ್ರಂದ ಅದು ದೊಡ್ಡಸ್ತಾನ ಎತ್ತ ನೋಡ್ತಮ್ಮ, ಇದು ದೊಡ್ಡಸ್ತಾನ. ಹೌದು, ನೀ ಏನು ಕುದುರೆ ಮ್ಯಾಗ್ನು ಬೇಡ, ಒಂದು ಸಣ್ಣ ನಾಯಿ ಮ್ಯಾಗ್ನು ಬೇಡ ನಿನ್ ಮೆರವಣಿಗೆ ಅಲ್ಲೇ ಗುಡ್ಡದಾಗೆ ಇರಲಿ. ಇದೊಂದು ತಿಳ್ಕೊ ಈಗ ಏನ್ ನಡೆದಾದ ಮುಖ್ಯ ರಥದಾಗ ಇದು ದೊಡ್ಡ ಮೆರವಣಿಗೆ ಅಂತ ಒಂದು ನೀ ತಿಳ್ಪ. ಅದಕ್ಕೆ ಪ್ರಪಂಚ ಹ್ಯಾಂಗ ಅಂತ ಕೇಳಿದ್ರು ಒಂದು ಜೋಕ್ಯಾಲಿ ಇದ್ದಂಗೆ. ಒಂದು ಪಾರ್ವಾತದ ಹಗ್ಗ, ಒಂದು ಪ್ರಪಂಚದ ಹಗ್ಗ. ಈ ಜೋಕ್ಯಾಲದೊಳಗ ಸಂಭಾಳಿಸಿ ಜೋಕ್ಯಾಲ ಆಡು. ಈ ಜೋಕ್ಯಾಲ ಎಷ್ಟೋ ಮಂದಿಗೆ ಮ್ಯಾಗ ಇದ್ದದ ಎಷ್ಟೋ ಮಂದಿಗೆ ತೆಳಗ ತಂದವ. ಬಹಳ ಸಮಭಾವದಿಂದ ಆಡಬೇಕು ಜೋಕ್ಯಾಲ, ಸಮಭಾವದಿಂದ ಆಡ್ದಿ ಭಗವಂತ ಯಾವಾಗಲೂ ನಿನಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಇದು ಎಂಥ ಜೋಕ್ಯಾಲಿ ಅನ್ನೋದು ತಮ್ಮ ಮುಂದೆ ಪದ್ಯ ರೂಪದಿಂದ ಪ್ರತಿಪಾದನೆ ಮಾಡ್ತೀವಿ ಭಕ್ತಿಪೂರ್ವಕ್ಕಾಗಿ. ವರ್ಷದಾಗ ಒಮ್ಮೆ ಪಂಚಮಿಗೆ ಆಡ್ತೀರಿ, ಆ ಜೋಕ್ಯಾಲಿ ಅಲ್ಲ.